ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾನೇ ಕಮೆಂಟ್ಸ್ ಬರ್ತಿದೆ ಮಗು ಹಾರ್ಟ್ ಬೀಟ್ 140 150 160 ಈ ರೀತಿ ಇದೆ ಹೆಣ್ಮಗು ಆಗಬಹುದಾ ಅಥವಾ ಗಂಡ್ಮಗು ಆಗಬಹುದಾ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ನಿಜವಾಗ್ಲೂ ಈ ಹಾರ್ಟ್ ಬೀಟ್ ನ ಬೇಸ್ ಮಾಡಿ ನಾವು ಹೆಣ್ಮಗುನ ಅಥವಾ ಗಂಡ್ಮಗುನ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ ಮತ್ತೆ ಅದೇ ರೀತಿ ಈ ಪ್ರೆಗ್ನೆನ್ಸಿ ಅಲ್ಲಿ ಮಗು ಹಾರ್ಟ್ ಬೀಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದೇ ರೀತಿ ಮಗು ಹಾರ್ಟ್ ಬೀಟ್ ಎಷ್ಟಿದ್ರೆ ನಾರ್ಮಲ್ ಆಗಿ ಇರುತ್ತೆ ಅನ್ನೋದ್ರ ಬಗ್ಗೆನು ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ ಸೋ ಪ್ಲೀಸ್ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ಅದೇ ರೀತಿ ನಿಮಗೆ ಇದೇ ರೀತಿ ಪ್ರೆಗ್ನೆನ್ಸಿ ಬಗ್ಗೆ ವಿಡಿಯೋಸ್ ಬೇಕು ಅಂದ್ರೆ ಈ ಪ್ರೆಗ್ನೆನ್ಸಿ ಟಿಪ್ಸ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ಸ್ ನ ಕೊಡ್ತೀನಿ ನೀವು ಒಂದ್ಸಲಿ ಚೆಕ್ ಮಾಡಿ ನೋಡಬಹುದು ಮತ್ತೆ ನೀವು ಯಾರಾದರೂ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಈಗ ಮಗು ಹಾರ್ಟ್ ಬೀಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫಸ್ಟ್ ಮಗು ಅಲ್ಲಿ ಈ ನರ್ವಸ್ ಸಿಸ್ಟಮ್ ಡೆವಲಪ್ ಆಗುತ್ತೆ ಆಮೇಲೆ ಮಗು ಹಾರ್ಟ್ ಬೀಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ನಂತರ ಕರೆಕ್ಟ್ ಆಗಿ 5 ವಾರಕ್ಕೆ ಮಗು ಹಾರ್ಟ್ ಬೀಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇದು ನಾವು ಯಾವ ರೀತಿ ತಿಳ್ಕೊಬಹುದು ನಾವು ಇಲ್ಲ ಅಂದ್ರೆ ಕೈ ಇಟ್ರೆ ಗೊತ್ತಾಗುತ್ತಾ ಇಲ್ಲ ಅಂದ್ರೆ ಕಿವಿ ಇಟ್ರೆ ಗೊತ್ತಾಗುತ್ತಾ ಅಂದ್ರೆ ಈ ರೀತಿ ನಮಗೆ ಮಗು ಹಾರ್ಟ್ ಬೀಟ್ ಗೊತ್ತಾಗೋದಿಲ್ಲ ಕರೆಕ್ಟ್ ಆಗಿ ನಾವು ಫಸ್ಟ್ ಟೈಮ್ ಸ್ಕ್ಯಾನ್ ಮಾಡ್ತೀವಿ ಅಲ್ವಾ ಆ ಸ್ಕ್ಯಾನ್ ಅಲ್ಲಿ ಡಾಕ್ಟರ್ಸ್ ನಮಗೆ ಚೆಕ್ ಮಾಡಿ ಹೇಳ್ತಾರೆ ಮಗು ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಅಂತ ಮತ್ತೆ ಅದೇ ರೀತಿ ನಿಮಗೆ ಮಗು ಹಾರ್ಟ್ ಬೀಟ್ ಕೇಳಿಸ್ಕೊಬೇಕು ಅನ್ನೋದು ಆಸೆ ಆದ್ರೆ ಅವರು ಒಂದ್ಸಲಿ ರಿಕ್ವೆಸ್ಟ್ ಮಾಡಿದ್ರೆ ಅವರು ನಿಮಗೆ ಮಗು ಹಾರ್ಟ್ ಬೀಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೇಳಿಸ್ತಾರೆ ಮತ್ತೆ ಅದೇ ರೀತಿ ಈ ಮಗು ಹಾರ್ಟ್ ಬೀಟ್ ನಮಗೆ ಪ್ರೆಗ್ನೆನ್ಸಿ ಟೈಮ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಅಂದ್ರೆ ವೀಕ್ಸ್ ಹೋಗ್ತಾ ಹೋಗ್ತಾ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಆದಾಗ ಅಂದ್ರೆ 5 ವೀಕ್ಸ್ ಇದ್ದಾಗ ನಿಮಗೆ 90 ರಿಂದ 110 ಇರುತ್ತೆ ಅಷ್ಟೇ ಮಗು ಹಾರ್ಟ್ ಬೀಟ್ ಇರೋದು ಈ ಟೈಮ್ ಅಲ್ಲಿ ಅಂದ್ರೆ ಪರ್ ಮಿನಿಟ್ ಗೆ 90 ರಿಂದ 110 ಬಿಪಿಎಂ ಹಾರ್ಟ್ ಬೀಟ್ ಇರುತ್ತೆ ಮಗುಗೆ ಈ ಫಸ್ಟ್ ಈ 5 ವೀಕ್ಸ್ ಸ್ಟಾರ್ಟ್ ಆದಾಗ 8 ವಾರ 9 ವಾರಕ್ಕೆ ಬರುತ್ತೆ ಅಲ್ವಾ ಆಗ ಮಗು ಹಾರ್ಟ್ ಬೀಟ್ 110 ರಿಂದ 120 ರ ತನಕ ಇರುತ್ತೆ ಥ್ರೂ ಔಟ್ ಪ್ರೆಗ್ನೆನ್ಸಿ ಇದೇ ರೀತಿ ಇರುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಅಂದ್ರೆ ಈ 110 ರಿಂದ 120 ರ ತನಕ ಇರೋ ಈ ಬಿಪಿಎಂ ಹಾರ್ಟ್ ಬೀಟ್ ಬಂದು ಚೇಂಜ್ ಆಗ್ತಾ ಇರಬಹುದು ಅಂದ್ರೆ ನೀವು ಫಸ್ಟ್ ಟೈಮ್ ಸ್ಕ್ಯಾನ್ ಗೆ ಹೋದಾಗ ಮಗುಗೆ 150 ಇರಬಹುದು ಮತ್ತೆ ನೆಕ್ಸ್ಟ್ ಟೈಮ್ ಅನಮಲಿ ಸ್ಕ್ಯಾನ್ ಗೆ ಆ ರೀತಿ ಹೋದಾಗ ನಿಮಗೆ 140 ಈ ರೀತಿ ಮಗು ಹಾರ್ಟ್ ಬೀಟ್ ಚೇಂಜ್ ಆಗ್ತಾ ಇರುತ್ತೆ ಈ 140 ಕೆಳಗಡೆ ಇದ್ರೆ ಗಂಡ ಮಗು ಆಗುತ್ತೆ 140 ಕ್ಕೆ ಮೇಲೆ ಇದ್ರೆ ಹೆಣ್ಮಗು ಆಗುತ್ತೆ ಅಂತ ತುಂಬಾ ಜನ ಹೇಳ್ತಾರೆ ಅಲ್ವಾ ಇದು ನಮಗೆ ಸ್ಕ್ಯಾನ್ ಮಾಡುವಾಗ ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂದ್ರೆ ನೀವೀಗ ಆರಾಮಾಗಿ ಬೆಳಿಗ್ಗೆ ಊಟ ಎಲ್ಲ ಮಾಡ್ಕೊಂಡು ಸ್ಕ್ಯಾನಿಂಗ್ ಗೆ ಹೋಗಿರ್ತೀರಾ ಆಗ ನಿಮಗೆ ಶುಗರ್ ಲೆವೆಲ್ಸ್ ಎಲ್ಲ ಜಾಸ್ತಿ ಇದ್ದಾಗ ನೀವು ತುಂಬಾನೇ ಆಕ್ಟಿವ್ ಆಗಿ ಇರ್ತೀರಾ ಆ ಟೈಮ್ ಅಲ್ಲಿ ಮಗುನು ತುಂಬಾನೇ ಆಕ್ಟಿವ್ ಆಗಿ ಇರೋದ್ರಿಂದ ನಿಮಗೆ ಸ್ಕ್ಯಾನ್ ಮಾಡಿದಾಗ ನಿಮಗೆ ಹಾರ್ಟ್ ಬೀಟ್ ಮೋಸ್ಟ್ಲಿ 140 ಮೇಲೇನೆ ಬರುತ್ತೆ ಅಂದ್ರೆ 150 156 ಈ ರೀತಿ ನಿಮ್ ಹಾರ್ಟ್ ಬೀಟ್ ಇರುತ್ತೆ ಮತ್ತೆ ಅದೇ ರೀತಿ ನೀವು ಈಗ ಆಫ್ಟರ್ನೂನ್ ಸ್ಕ್ಯಾನಿಂಗ್ ಹೋದಾಗ ನಿಮಗೆ ಸ್ವಲ್ಪ ಹೊಟ್ಟೆಸಿ ಆ ರೀತಿ ಇದ್ದಾಗ ನಿಮ್ ಶುಗರ್ ಲೆವೆಲ್ಸ್ ಕಡಿಮೆ ಇರುತ್ತೆ ಆಗ ನೀವು ಸ್ವಲ್ಪ ಡಲ್ ಆಗೂ ಇರ್ತೀರಾ ಮಗುನು ಶುಗರ್ ಲೆವೆಲ್ಸ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಡಲ್ ಆಗಿರುತ್ತೆ ಆಗ ಹಾರ್ಟ್ ಬೀಟ್ ಮಗುಗೆ ಬಂದು 130 ಈ ರೀತಿ ಬರುತ್ತೆ ಇದರ ಮೇಲೆ ಡಿಪೆಂಡ್ ಮಾಡಿ ಜೆಂಡರ್ ಡಿಪೆಂಡ್ ಮಾಡೋದಕ್ಕಾಗುತ್ತಾ ಅಂತ ನೀವೇ ಗೆಸ್ ಮಾಡಿ ನೋಡಿ ನಿಜವಾಗ್ಲೂ ಈ ಹಾರ್ಟ್ ಬೀಟ್ ಮೇಲೆ ಡಿಪೆಂಡ್ ಆಗಿ ಜೆಂಡರ್ ಯಾವುದೇ ರೀತಿ ನಾವು ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಅಂದ್ರೆ ಹೆಣ್ಮಗುನ ಅಥವಾ ಗಂಡ್ಮಗುನ ಅಂತ ತಿಳ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಮತ್ತೆ ನೀವು ನಿಮ್ ಪ್ರೆಗ್ನೆನ್ಸಿ ರಿಪೋರ್ಟ್ ಅಲ್ಲಿ ಚೆಕ್ ಮಾಡಿ ನೋಡಬಹುದು ಹಾರ್ಟ್ ಬೀಟ್ ಈಗ ನಿಮ್ ಮಗುಗೆ ಕರೆಕ್ಟ್ ಆಗಿ 110 ಇಂದ 170 ಒಳಗಡೆನೆ ಇರುತ್ತೆ ಈ ಪ್ರೆಗ್ನೆನ್ಸಿಯಲ್ಲಿ ಇದಕ್ಕೆ ಜಾಸ್ತಿ ಆದ್ರೇನೋ ಅಥವಾ ಕಡಿಮೆ ಆದ್ರೇನೋ ಡಾಕ್ಟರ್ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ ಹಾಗಾಗಿ ನೀವು ಒಂದ್ಸಲಿ ಚೆಕ್ ಮಾಡಿ ನೋಡ್ಕೊಳ್ಳಿ ನಿಮ್ ಮಗು ಹಾರ್ಟ್ ಬೀಟ್ ಎಷ್ಟಿದೆ ಅಂತ ಆಗ ನಿಮ್ ಮಗು ಆರೋಗ್ಯವಾಗಿದೆ ಅಂತ ಮಾತ್ರ ಅರ್ಥ ಮಾಡ್ಕೊಳ್ಳಿ ಆದ್ರೆ ಈ ಮಗುನೆ ಅಂತ ಫಿಕ್ಸ್ ಮಾತ್ರ ಆಗೋಕೆ ಹೋಗ್ಬೇಡಿ ಈ ಪ್ರೆಗ್ನೆನ್ಸಿ ಟೈಮ್ ಮತ್ತೆ ಬರೋದಿಲ್ಲ ಸುಮ್ನೆ ಈಗ ನೀವು ಹೆಣ್ಮಗು ಅಥವಾ ಗಂಡ್ ಮಗು ಅಂತ ಫಿಕ್ಸ್ ಆಗಿ ಮಗು ಆದ್ಮೇಲೆ ಸುಮ್ನೆ ಫೀಲ್ ಮಾಡೋದಕ್ಕಿಂತಲೂ ಈ ಪ್ರೆಗ್ನೆನ್ಸಿ ಟೈಮ್ ನ ಚೆನ್ನಾಗಿ ಎಂಜಾಯ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಇದೇ ಹೇಳ್ತೀನಿ ಈ ಟೈಮ್ ನ ನೀವು ಚೆನ್ನಾಗಿ ಎಂಜಾಯ್ ಮಾಡಿದ್ರೆ ಮಗು ತುಂಬಾನೇ ಆರೋಗ್ಯವಾಗಿ ಹುಟ್ಟುತ್ತೆ ಮತ್ತೆ ಇದೇ ಮಗು ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಸುಮ್ನೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆಗ ಮಗುನ್ ನೋಡಿದಾಗ ನಿಮ್ಗೆ ಖುಷಿ ಆಗೋದಕ್ಕಿಂತಲೂ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈ ಪ್ರೆಗ್ನೆನ್ಸಿ ಟೈಮ್ ನ ಚೆನ್ನಾಗಿ ಎಂಜಾಯ್ ಮಾಡಿ ಸುಮ್ನೆ ಇದೇ ಮಗು ಅಂತ ಮಾತ್ರ ಈಗ ಫಿಕ್ಸ್ ಆಗೋದಕ್ಕೆ ಹೋಗ್ಬೇಡಿ ಈ ಹಾರ್ಟ್ ಬೀಟ್ ನಿಮ್ಗೆ 7 ತುಂಬಿದಾದ ನಂತರ 15 ದಿವಸಕ್ಕೆ ಒಂದ್ಸಲಿ ನಿಮ್ಮನ್ನ ಚೆಕಪ್ ಗೆ ಕರೀತಾರೆ ಆಗ ಮೇನ್ ಆಗಿ ಕರೆಯೋದು ಈ ಹಾರ್ಟ್ ಬೀಟ್ ನ ಚೆಕ್ ಮಾಡೋದಕ್ಕೋಸ್ಕರನೇ ಯಾಕೆ ಅಂದ್ರೆ ಈ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಮಗು ಹಾರ್ಟ್ ಬೀಟ್ ಚೇಂಜ್ ಆಗ್ತಾ ಇರೋ ಚಾನ್ಸಸ್ ತುಂಬಾನೇ ಇರುತ್ತೆ ಹಾಗಾಗಿ 15 ದಿವಸಕ್ಕೆ ಒಂದ್ಸಲಿ ಹೋಗಿ ನೀವು NST ಮಾಡಿಸ್ಬೇಕಾಗುತ್ತೆ ಇದರಿಂದ ನಿಮ್ಗೆ ಮಗು ಹಾರ್ಟ್ ಬೀಟ್ ಯಾವ ರೀತಿ ಇದೆ ಮಗು ಆರೋಗ್ಯವಾಗಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಟೆಸ್ಟ್ ಮಾಡಿದರೆ ನೀವು ನಿಜವಾಗ್ಲೂ ಬೇಕು ಅಂದ್ರೆ
ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು ಈ ಹಾರ್ಟ್ ಬೀಟ್ ಮೇಲೆ ಡಿಪೆಂಡ್ ಆಗಿ ಯಾವುದೇ ರೀತಿ ಜೆಂಡರ್ ಪ್ರೆಡಿಕ್ಟ್ ಆಗೋದಿಲ್ಲ ಅಂತ ಅವರು ಕ್ಲಿಯರ್ ಆಗಿನೇ ತಿಳಿಸ್ಕೊಟ್ಟಿದ್ದಾರೆ ಸೋ ಟೆನ್ಷನ್ ಬಿಡಿ ಪ್ರೆಗ್ನೆನ್ಸಿ ಟೈಮ್ ನ ಎಂಜಾಯ್ ಮಾಡಿ ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ನೀವು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅನ್ಸುತ್ತೆ ನಿಮಗೆ ತುಂಬಾನೇ ಡೌಟ್ಸ್ ಇದ್ರೆ ಅದನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿರುತ್ತೆ ಅನ್ಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಮರೀದೆ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ತಿಳಿದಿರೋ ಯಾರಾದರೂ ಪ್ರೆಗ್ನೆಂಟ್ ವುಮೆನ್ಸ್ ಇದ್ರೆ ಅವರ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅವರಿಗೂ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಮುಂದೆ ಇದೇ ರೀತಿ ಒಂದು ಇಂಟರೆಸ್ಟಿಂಗ್ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಥ್ಯಾಂಕ್ ಯು